2023ರಲ್ಲಿ ನಡೆದ ಚುನಾವಣೆಯಲ್ಲಿ 12 ಪೋಸ್ಟ್ಗೆ ಇವತ್ತು ಎಲೆಕ್ಷನ್ ನಡೆದಿತ್ತು. 12 ಪೋಸ್ಟ್ ಆಯ್ಕೆ ಆಗಿದೆ, ಒಂದು ಅವಿರೋಧವಾಗಿ ಆಯ್ಕೆ ಆಗಿತ್ತು. ಇನ್ನು 2 OBC ಇದರಲ್ಲಿ ಅಪ್ಲಿಕೇಶನ್ಸ್ ಇಲ್ಲದ್ರೆ ರಿಜೆಕ್ಟ್ ಆಗಿತ್ತು. ಸೊ ಸ್ಪರ್ಧಿಸಿದ್ರಿ, 24 ಜನ ಸ್ಪರ್ಧಿಸಿದ್ವಿ, ಅದರಲ್ಲಿ 12 ಜನ ಗೆದ್ದಿದ್ವಿ. ಸಾಮಾನ್ಯ ಇದರಲ್ಲಿ 9 ಪೋಸ್ಟ್ಗೆ 18 ಜನ ಸ್ಪರ್ಧೆ ಮಾಡಿದ್ರು, ಅದರಲ್ಲಿ 9 ಜನ ಗೆದ್ದಿದ್ದೀವಿ. ಮಹಿಳಾ ಕೋಟದಡಿ 4 ಜನ ಸ್ಪರ್ಧೆ ಮಾಡಿದ್ದು, ಅದರಲ್ಲಿ 2 ಗೆದ್ದಿದ್ದಾರೆ. ಇನ್ನು SC ಕೋಟದಡಿ 2 ಸ್ಪರ್ಧೆ ಮಾಡಿದ್ರು, ಅದರಲ್ಲಿ 1 ಗೆದ್ದಿದ್ದಾರೆ. ಒಟ್ಟು 745 ಜನ ಮತದಾರರಿದ್ದಾರೆ. 344 ಜನ ಪೋಲಿಂಗ್ ಆಗಿದೆ ಸರ್. ನಮ್ಮ ಎಲ್ಲ ಮತದಾರರಿಗೆ ಹೇಳೋದೇನೆಂದರೆ ಪ್ರಚಂಡ ಮತದಿಂದ ಜಯಗಳು ಗಳಿಸಿಕೊಡ್ತಾರೆ. ಅವರಿಗೆ ನಾನು ಆಭಾರಿಯಾಗಿರ್ತೇನೆ ಮತ್ತು ಚಿರಋಣಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲಿ ಸೊಸೈಟಿಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೀಗೇನು ಆಯ್ಕೆ ಆಗಿದ್ದೀವಿ 13 ಜನ, ಅವರನ್ನೆಲ್ಲ ಸೇರಿ ಒಂದು ಉನ್ನತ ಮಟ್ಟಕ್ಕೆ. ಕಾಮನ್ ಆಗಿ ಸೊಸೈಟಿ ಅಲ್ಲೋ ಸಾಲ ಕೊಡೋದು, ಮತ್ತು ಶ್ಯೂರಿಟಿ, ಮತ್ತು ಥ್ರಿಫ್ಟು, ಮತ್ತು FD ಇವೆಲ್ಲ ಇದ್ದಾವೆ. ಸೊ ನಮ್ಮದು ಔಟ್ಸೈಡ್ ಎಲ್ಲ ಬರೀ ಎಂಪ್ಲಾಯೀಸ್ ಆದ್ದರಿಂದ ನಮ್ಮದು ಉತ್ತಮವಾಗಿ ನಡೀತಾ ಇದೆ. ವರ್ಷ ವರ್ಷ ಪ್ರಗತಿ ಕಾಣ್ತಾ ಇದೆ. ಅದು ಇನ್ನಷ್ಟು ಮುಂದಿನ ವರ್ಷಗಳಲ್ಲಿ ಉನ್ನತ ಮಟ್ಟಕ್ಕೆ ಏರ್ಸೋದೇ ನಮ್ಮ ಸೊಸೈಟಿಯ ಧ್ಯೇಯ ಉದ್ದೇಶ. ನನ್ನ ಹೆಸರು ಸದಾನಂದ್ ಅಂತ. ನಾವು ಇವತ್ತು ಸುಮಾರು 18 ಜನ 9 ಸಾಮಾನ್ಯ ಸ್ಥಾನಕ್ಕೆ ಚುನಾವಣೆ ಮಾಡಿದ್ದೀವಿ, ಅದರಲ್ಲಿ 9 ಜನ ನಾವು ಆಯ್ಕೆ ಆಗಿದ್ದೀವಿ. ನಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಮುಂದೆ ಅಂತ ನಮ್ಮದಿದು. ಈಗೆಲ್ಲ ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಇನ್ನೂ ಚೆನ್ನಾಗಿ ಮುಂದೆ ಮಾಡ್ಕೊಂಡು ಹೋಗೋಣ ಅಂತ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಅಂತ ನಮ್ಮದು. ಲೇಔಟ್ ಏನಿಲ್ಲ, ಬರೀ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಇದು. ಇದು ಲೋನು ಮತ್ತು FD ಈ ಥರದ್ದು, ಎಂಪ್ಲಾಯೀಸ್ ವೆಲ್ಫೇರ್ಗೋಸ್ಕರ. ಸೊ ಅವ್ರದ್ದು ಒಂದು ಇದು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇದು ಸುಮಾರು ವರ್ಷದಿಂದ ಬಂದಿರೋದು, ಸುಮಾರು ನಮ್ಮ ಇದೊಂದು 30 ವರ್ಷದ ಹಳೆಯದು. ಸೊ ನಮ್ಮ ಹಿರಿಯರೆಲ್ಲನೂ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು, ಚೆನ್ನಾಗಿ ಮಾಡಬೇಕು. ಫಸ್ಟ್ ಟೈಮ್ ಎಲೆಕ್ಷನ್ ಆಗ್ತಾ ಇರೋದು, ಸೆಕೆಂಡ್ ಟೈಮ್ ಎಲೆಕ್ಷನ್ ಆಗ್ತಾ ಇರೋದು, ಇಲ್ಲಾಂದರೆ ಯುನಾನಿಮಸ್ ಆಗಿ ಎಲೆಕ್ಟ್ ಆಗ್ತಿತ್ತು. ಈ ಸರಿ ಎಲೆಕ್ಷನ್ ಆಗಿದೆ, ಆಯ್ಕೆ ಆದಂಥವ್ರನ್ನ ಈಗ ಘೋಷಣೆ ಮಾಡ್ತೀನಿ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅರಮನೆ ರಸ್ತೆ ಬೆಂಗಳೂರು 1, ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಸಾಮಾನ್ಯ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲು ದಿನಾಂಕ 17/9/2023 ನಡೆಸಿದ ಆಡಳಿತ ಮಂಡಳಿಯ ಸಾಮಾನ್ಯ ಸ್ಥಾನ, ಕನಿಷ್ಠ ಜಾತಿ ಮೀಸಲು, ಪರಿಶಿಷ್ಟ ಪಂಗಡದ ಮೀಸಲು, ಮಹಿಳಾ ಮೀಸಲು ಸ್ಥಾನ, ಹಿಂದುಳಿದ ಪ್ರವರ್ಗ ಹಾಗೂ ಹಿಂದುಳಿದ ಬಿ ವರ್ಗದ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದು, ಅಂತಿಮವಾಗಿ ಈ ದಿನ ನಡೆದಂತಹ ಚುನಾವಣೆಯ ಕಣದಲ್ಲಿ ಅಭ್ಯರ್ಥಿಗಳು ಈ ಕಡೆ ಕಂಡಂತಹ ಅಧಿಕ ಮತಗಳನ್ನು ಗಳಿಸಿ ವಿದ್ಯುಕ್ತರಾಗಿ ಚುನಾಯಿತರಾಗಿದ್ದಾರೆಂದು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14 ಉಪಬಂಧಾನುಸಾರ ಘಟನ ನಿಗದಿಕಾರಿ HP ಲೋಕೇಶ್ ಪಾದ ನಾನು ಈ ಮೂಲಕ ಘೋಷಿಸಿರುತ್ತೇನೆ. ಮೊದಲನೆಯದಾಗಿ ಸಾಮಾನ್ಯ ಸ್ಥಾನಕ್ಕೆ ಗೋವಿಂದರಾಜು HS ಅವರು 196 ಮತಗಳನ್ನು ಪಡೆದು, ಸದಾನಂದರವರು 195 ಮತಗಳನ್ನು ಪಡೆದು ಈ ಸಂಘದ ನಿರ್ದೇಶಕರಾಗಿರುತ್ತಾರೆ. ಮಂಜುನಾಥ ಬಿ ಬಣಕಾರ್ ಅವರು 192 ಮತಗಳನ್ನು ಪಡೆದು ಇವರು ಸಹ ಆಯ್ಕೆಯಾಗಿರುತ್ತಾರೆ. ಶ್ರೀನಿವಾಸ ಎಂಬರವರು 182 ಮತಗಳನ್ನು ಪಡೆದು ಇವರು ಸಹ ಆಯ್ಕೆಯಾಗಿರುತ್ತಾರೆ. ಸತೀಶ್ ರಾಜಾಜಿರೋ ಅವರು 181 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಮಂಜುನಾಥ ಎಂಕೆ ಅವರು 174 ಮತಗಳನ್ನು ಪಡೆದು ಇವರು ಸಹ ಆಯ್ಕೆಯಾಗಿರುತ್ತಾರೆ. ವೀರಪ್ಪ ಅವರು 158 ಮತಗಳನ್ನು ಪಡೆದು ಇವರು ಸಹ ಆಯ್ಕೆಯಾಗಿರುತ್ತಾರೆ. ಬಸವಂತರಾವ್ ಪಾಟೀಲ್ ಅವರು 150 ಮತಗಳನ್ನು ಪಡೆದು ಇವರು ಸಹ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ರಾಜೇಂದ್ರ ಪ್ರಸಾದ್ ಅವರು 148 ಮತಗಳನ್ನು ಪಡೆದು ಇವರು ಸಹ ಆಯ್ಕೆಯಾಗಿರುತ್ತಾರೆ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಲ್ಲಿ ಕೀರ್ತಿ 204 ಮತಗಳನ್ನು ಪಡೆದು ಇವರು ಸಹ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಕನಿಷ್ಠ ಪಂಗಡ ಮೀಸಲು ಸ್ಥಾನದಲ್ಲಿ ಶಾಂತಿ ಪ್ರಿಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮಹಿಳಾ ಮೀಸಲು ಸ್ಥಾನದಲ್ಲಿ ಲಾವಣ್ಯ ಬೀರ್ ಅವರು 218 ಮತಗಳನ್ನು ಪಡೆದಿರುತ್ತಾರೆ. ಏಕಪ್ರಸಾದ್ ಅವರು 157 ಮತಗಳನ್ನು ಪಡೆದು ಇವರು ಸಹ ಅಧ್ಯಕ್ಷರಾಗಿರುತ್ತಾರೆ. ಸೊ ಈ ದಿನ ನಡೆದಂತಹ ಚುನಾವಣೆಯಲ್ಲಿ ತಾವುಗಳೆಲ್ಲ ಸಹಕರಿಸಿ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಹಾಗೂ ನಮ್ಮ ಸಹಕಾರ ಇಲಾಖೆಯ ಸಿಬ್ಬಂದಿಗಳಿಗೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾರೆ. ಇಲ್ಲಿ ಈ ಕಡೆ Thank you.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.